ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ಜಿ ಟಿ ದೇವೇಗೌಡರು ಕಂಡೀಷನ್ಸ್ ಇಟ್ಟಿದಾರಂತೆ ಅಂದ್ರೆ ಮೂರು ಕ್ಷೇತ್ರಗಳ ಬೇಡಿಕೆ ಹುಣಸೂರು ಕೆ ಆರ್ ನಗರ ಚಾಮರಾಜ ಕ್ಷೇತ್ರಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಮೂರು ಕ್ಷೇತ್ರದಲ್ಲಿ ಒಂದು ಕಡೆ ಟಿಕೆಟ್ ಕೊಟ್ಟರೆ ಮಾತ್ರ ಕಾಂಗ್ರೆಸ್ಗೆ ಸೇರ್ಪಡೆ ಹಾಗಾದ್ರೆ ಚಾಮುಂಡೇಶ್ವರಿ ಮೊನ್ನೆ ಮಾತಾಡಿದ್ರಲ್ಲಪ್ಪ ಚಾಮುಂಡೇಶ್ವರಿಯಿಂದಲೇ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಅಥವಾ ಇದು ಅವರ ಮಗನಗ ನನ್ನ ಮಗನಿಗೆ ಕೊಡಬೇಕು ಅಂತಕ್ಕಂಥ ಲೆಕ್ಕಾಚಾರನು ಇತ್ತು ಅವ್ರದ್ದೊಂದು ಬಟ್ ಮೊನ್ನೆ ತಾನೇ ಮಾತಾಡಿದ್ರು ನಾನು ಚಾಮುಂಡೇಶ್ವರಿನಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಈಗ ನೋಡಿದ್ರೆ ಅವರು ಹುಣಸೂರು ಕೆ ಆರ್ ನಗರ ಚಾಮರಾಜ ಕ್ಷೇತ್ರಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಈ ಮೂರು ಕ್ಷೇತ್ರದಲ್ಲಿ ಒಂದು ಕಡೆ ಟಿಕೆಟ್ ಕೊಟ್ಟರೆ ಮಾತ್ರ ನಾನು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತೀನಿ ಅಂತ ಮೊದಲು ಮಗನ ಟಿಕೆಟ್ ಇತ್ಯರ್ಥ ಆಗ್ಲೇಬೇಕು ಓಕೆ ಫೈನ್ ಮೊದಲು ಮಗನ ಟಿಕೆಟ್ ಇತ್ಯರ್ಥ ಆಗಬೇಕು ಅಂತ ಮಗನಿಗೆ ಹೋಸ್ಕರ ಇವರು ಕೇಳಿರ್ತಕ್ಕಂಥದ್ದು ಹುಣಸೂರಲ್ಲಿ ಕೊಡಿ ಕೆ ಆರ್ ನಗರದಲ್ಲಿ ಕೊಡಿ ಅಥವಾ ಚಾಮರಾಜ ಕ್ಷೇತ್ರದಲ್ಲಿ ಕೊಡಿ ಅಂತಕ್ಕಂಥ ಬೇಡಿಕೆಯನ್ನ ಇಟ್ಟಿದ್ದಾರೆ ಮಗನಿಗೆ ಇತ್ಯರ್ಥ ಆದ ನಂತರ ಇವ್ರದೇನು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಯಾಕೆಂದ್ರೆ ಒಂದು ಕಡೆ ಸಿದ್ದರಾಮಯ್ಯನವರು ನಾನು ಚಾಮುಂಡೇಶ್ವರಿನಲ್ಲಿ ಸೇರಲ್ಲ ಎಲೆಕ್ಷನ್ ನಿಲ್ಲಲ್ಲ ಅಂದಿದ್ದಾರೆ ಚಾಮುಂಡೇಶ್ವರಿ ಜಿ ಟಿ ದೇವೇಗೌಡರಿಗೆ ಪಕ್ಕಾ ಅಂತ ಅನ್ಸುತ್ತೆ ಮಗನಿಗೋಸ್ಕರ ಮೂರು ಕ್ಷೇತ್ರದಲ್ಲಿ ಒಂದು ಕಡೆ ನನಗೆ ಪಕ್ಕಾ ಪ್ಲೇಸ್ ಕೊಡಿ ಅಂತ ಕೇಳಿದ್ದಾರೆ ಡಿ ಕೆ ಸುಕುಮಾರ್ ಅಧ್ಯಕ್ಷ ಇದ್ದಾರೆ ಸಿದ್ದರಾಮಯ್ಯವರು ನಾಯಕರಿದ್ದಾರೆ ಇಬ್ಬರು ಕೂಡ ಮಾತಾಡಿದ್ದಾರೆ ನಾನು ಅವ್ರಿಗೆ ಹೇಳಿದೆ ನಮ್ಮ ಹರೀಶ್ ಗೌಡಂದು ಇತ್ಯರ್ಥ ಮಾಡಿ ಆಮೇಲೆ ಮುಂದಿನ ವಿಚಾರ ಮಾತಾಡ್ತೀನಿ ಅದುವರೆಗೆ ಯಾವುದೇ ತೀರ್ಮಾನಗಳಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ದೀನಿ ಅವರು ಕೂಡ ಆಯ್ತಪ್ಪ ನಮ್ಮ ಹೈಕಮಾಂಡ್ ಜೊತೆ ಮಾತಾಡ್ತೀವಿ ಅದಾದಮೇಲೆ ನೋಡೋಣ ಮಾತಾಡೋಣ ಅಂತ ಹೇಳಿರೋದು ಬಿಟ್ಟರೆ ನಾ ಎಲ್ಲೋಗಿದ್ದೀನಿ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮಾತಾಡ್ತಾಯಿದ್ರು ನಾವೆಲ್ಲ ಜೊತೇಲಿ ಬಂದವರಪ್ಪ ನಾವು ಇರಬೇಕು ನಾವು ನಮ್ಮ ತಂದೆಯವರು ನೀವು ಎಲ್ಲ ಜೊತೇಲಿದ್ದವರು ನಾವು ಇರೋಣಪ್ಪ ಅಂತ ಅವರು ಕೂಡ ಮಾತಾಡ್ತಾ ಇದ್ದಾರೆ ನನಗೇನು ನಾನು ಎಲ್ಲೂ ಹೋಗಿಲ್ಲ ಅಲ್ಲ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಖಂಡಿತ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾತಾಡ್ತಾ ಇದ್ದಾರೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಲ್ಲಪ್ಪ ಹುಣಸೂರು ಬಹಳ ವರ್ಷ ನಾನು ಶಾಸಕನಾಗಿ ಮಂತ್ರಿಯಾಗಿ ನಮ್ಮ ಮನೆಯವರು ಜಿಲ್ಲಾ ಪರಿಷತ್ ಸದಸ್ಯರಾಗಿ ಹರೀಶ್ ಗೌಡ ಕೋಆಪ್ರೇಟಿವ್ ಸಂಪೂರ್ಣವಾಗಿ ನಾವು ಹುಣಸೂರನ್ನ ಪ್ರತಿನಿಧಿಸ್ತಾ ಇದ್ದೇವೆ ಹುಣಸೂರಿಗೆ ಮೊದಲನೇ ಆದ್ಯತೆ ಕೆ ಆರ್ ನಗರ ಸೆಕೆಂಡ್ ಆದ್ಯತೆ ಚಾಮರಾಜ ಕ್ಷೇತ್ರ ಮೂರನೇ ಆದ್ಯತೆ ನೀವು ಯಾವುದೆಲ್ಲಾದ್ರೂ ಕೊಡ್ಬೋದು ಅಂತ ಹೇಳಿದೀವಿ ಬಿ ಜೆ ಪಿಯವರು ಸ್ಪಷ್ಟವಾಗಿ ಅವರೇನು ಹೇಳಿಲ್ಲ ಇಲ್ಲಪ್ಪ ನಮ್ಮ ಜೊತೆ ಇರಿ ಮಾತಾಡೋಣ ಅಂತಕ್ಕಂಥದ್ದು ಮಾತು ಮಾತಾಡಿದಾರೆ ಹೊರತು ಈ ರೀತಿ ಮಾತಾಡಿಲ್ಲ ಚಾಮುಂಡೇಶ್ವರಿ ತಾವೇ ಅವರು ಕೂಡ ನಾವು ಕೂಡ ಎರಡು ಕೊಡ್ತೇವೆ ನಿಮಗೂ ಬಿ ಜೆ ಕೂಡ ಎರಡು ಕ್ಷೇತ್ರ ಕೊಡ್ತೇವೆ ನೀವು ನಮ್ಮ ಜೊತೆ ಬನ್ನಿ ಅಂತ ಹೇಳ್ತಾ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ನಾನೇ ಸ್ಪರ್ಧೆ ಮಾಡೋದು ಡಿ ಕೆ ಸುಕುಮಾರ್ ಹಾಗೆ ಜಿ ಟಿ ದೇವೇಗೌಡರು ಕನ್ಫರ್ಮ್ ಮಾಡಿದ್ದಾರೆ ಚಾಮುಂಡೇಶ್ವರಿಗೆ ನಾನೇ ಇರ್ತೀನಿ ನನ್ನ ಮಗಂದು ಡಿಸೈಡ್ ಆಗಬೇಕು ಕಾಂಗ್ರೆಸ್ನಲ್ಲಿ ಹುಣಸೂರು ನಮ್ಮ ಮೊದಲ ಆದ್ಯತೆ ಕೆ ನಗರ ಎರಡನೇ ಆದ್ಯತೆ ಅಥವಾ ಚಾಮರಾಜ ಮೂರರಲ್ಲಿ ಒಂದು ಡಿಸೈಡ್ ಮಾಡಿ ನನಗೆ ಚಾಮುಂಡೇಶ್ವರಿ ಕೊಡಿ ನನ್ನ ಮಗನಿಗೆ ಈ ಮೂರಲ್ಲಿ ಒಂದು ಕ್ಷೇತ್ರ ಕೊಟ್ಟರೆ ಕಾಂಗ್ರೆಸ್ಗೆ ಹೋಗ್ತೀನಿ ಈಗಾಗಲೇ ಸಿದ್ದರಾಮಯ್ಯವರು ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಆಯಿತು ಈ ವಿಚಾರವನ್ನು ಹೈಕಮಾಂಡ್ ಜೊತೆ ಮಾತನಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಅಟ್ ದ ಸೇಮ್ ಟೈಮ್ ಅವರು ಇನ್ನೊಂದು ಚೆಕ್ಮೇಟ್ ಇಟ್ಟಿದ್ದಾರೆ ಏನಂದರೆ ನನ್ನನ್ನು ಬಿ ಜೆ ಪಿ ಅವರು ಕರೀತಾ ಇದ್ದಾರೆ ಖುದ್ದು ಬಸವರಾಜ ಬೊಮ್ಮಾಯಿಯವರೇ ಕರೀತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಎರಡು ಕ್ಷೇತ್ರಕ್ಕೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ನಾನು ಇಲ್ಲಿ ತನಕ ಯಾವುದೇ ತೀರ್ಮಾನ ತಗೊಂಡಿಲ್ಲ ಅಂತ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ ಕೆಪಿ ನಾಗರಾಜ್ ಅವರಿಂದ ಪಡ್ಕೊಳ ಎಸ್ ಕೆಪಿ ಇವಾಗ ಜಿ ಟಿ ದೇವೇಗೌಡರು ಕಾಂಗ್ರೆಸ್ಗೆ ಒಂದು ರೀತಿ ಎಚ್ಚರಿಕೆ ಕೊಡೋ ರೀತಿ ಮಾತಾಡಿದ್ದಾರೆ ನೀವು ಮಾತ್ರ ಅಲ್ಲ ನಮಗೆ ಜೆ ಬಿಜೆಪಿಯಿಂದ ಆಫರ್ ಇದೆ ನೀವು ಕೊಡ್ಲಿಲ್ಲ ಅಂತಂದ್ರೆ ನಾನು ಬಿಜೆಪಿ ಕೂಡ ಹೋಗಬಹುದು ಅಂತ ಬಟ್ ಮೊದಲ ಆದ್ಯತೆ ಕಾಂಗ್ರೆಸ್ ಅನ್ನೋ ರೀತಿ ಮಾತಾಡಿದಾರಲ್ಲ ಅರವಿಂದ್ ಇವತ್ತಿನ ಜಿ ಟಿ ದೇವೇಗೌಡರ ಮಾತಿನ ಮೂಲಕವಾಗಿ ಒಂದು ಸ್ಪಷ್ಟವಾಯಿತು ಏನಂದ್ರೆ ಎಲ್ಲೋ ಜಿ ಟಿ ದೇವೇಗೌಡರು ಜೆ ಡಿ ಎಸ್ನಲ್ಲೇ ಉಳಿದುಕೊಂಡು ಬಿಡ್ತಾರೆ ಅನ್ನುವಂತಹ ಮಾತುಗಳು ಕಳೆದ ಎರಡು ತಿಂಗಳಿಂದಲೂ ಕೂಡ ಮತ್ತೆ ಗರಿಗೆದರಿದ್ದವು ಆದರೆ ಅದಕ್ಕೆ ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಜಿ ಟಿ ದೇವೇಗೌಡರು ಮಾಡಿದ್ದಾರೆ ಜಿ ಟಿ ದೇವೇಗೌಡರು ನಿಶ್ಚಿತವಾಗಲೂ ಕೂಡ ಜೆ ಡಿ ಎಸ್ನಲ್ಲಿ ಇರೋದಿಲ್ಲ ಅನ್ನುವಂಥದ್ದು ಕ್ಲಿಯರ್ ಎರಡನೇದಾಗಿ ಜಿ ಟಿ ದೇವೇಗೌಡರ ಮುಂದಿನ ನಡೆ ಏನು ಅನ್ನುವಂಥದ್ದಕ್ಕೆ ಮೊದಲನೇ ಪ್ರಶಾ ನಡೆ ಏನು ಅನ್ನುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಅವರ ಮೊದಲ ಆದ್ಯತೆ ಅನ್ನುವಂಥದ್ದು ಕ್ಲಿಯರ್ ಅಲ್ಲಿಗೆ ತಮ್ಮ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರು ಸ್ಪರ್ಧಿಸುವ ವಿಚಾರದಲ್ಲಿ ಕ್ಲಿಯರ್ ಆಗಿದೆ ಆದರೆ ಕ್ಲಿಯರ್ ಆಗಬೇಕಾಗಿರುವಂಥದ್ದು ಅವರ ಪುತ್ರ ಹರೀಶ್ ಗೌಡ ವಿಚಾರದಲ್ಲಿ ಟಿಕೆಟ್ನ ವಿಚಾರ ಅನ್ನುವಂಥದ್ದು ಕ್ಲಿಯರ್ ಆಗಿದೆ ಹುಣಸೂರು ಅವರ ಮೊದಲ ಆದ್ಯತೆ ಎರಡನೇ ಆದ್ಯತೆ ಕೆ ಆರ್ ನಗರ ಮೂರನೇ ಆದ್ಯತೆ ಮೈಸೂರು ಸಿಟಿಯ ವ್ಯಾಪ್ತಿಯಲ್ಲಿರುವಂತಹ ಚಾಮರಾಜ ಕ್ಷೇತ್ರ ಈ ಮೂರು ಕ್ಷೇತ್ರದಲ್ಲಿ ಒಂದು ಟಿಕೆಟ್ ತನ್ನ ಮಗನಿಗೆ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಕ್ಲಾರಿಟಿ ಬಂದರೆ ನಿಶ್ಚಿತವಾಗಲೂ ಕೂಡ ಜಿ ಟಿ ದೇವೇಗೌಡರು ಮರುಕ್ಷಣವೇ ಕಾಂಗ್ರೆಸ್ ಸೇರ್ಪಡೆಯಾಗುವಂಥದ್ದು ಸ್ಪಷ್ಟ ಇದರ ಜೊತೆಗೇ ತಮಗೆ ಬಿ ಜೆ ಪಿಯಿಂದ ಆಲ್ರೆಡಿ ಒಂದು ಓಪನ್ ಆಫರ್ ಇದೆ ಅಂದರೆ ಓಪನ್ ಚೆಕ್ ಇದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ ಎರಡು ಟಿಕೆಟ್ಗೆ ಕನ್ಫರ್ಮೇಷನ್ ನನಗೆ ಬಂದಿದೆ ಅನ್ನುವಂಥದ್ದು ಅದು ನೀವು ಎರಡು ಟಿಕೆಟ್ ಟಿಕೆಟ್ ಕೊಡದೇ ಇದ್ದರೆ ನಾನು ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದಿಲ್ಲ ನನಗೆ ಮತ್ತೊಂದು ಆಪ್ಷನ್ ರೆಡಿ ಇದೆ ಅನ್ನುವಂಥ ಮೆಸೇಜನ್ನು ಜಿ ಟಿ ದೇವೇಗೌಡರು ಇವತ್ತು ಪಾಸ್ ಮಾಡಿದ್ದಾರೆ ಅಲ್ಲಿಗೆ ಜಿ ಟಿ ದೇವೇಗೌಡರು ತಾವು ಮತ್ತು ತಮ್ಮ ಮಗ ಇಬ್ಬರಿಗೂ ಟಿಕೆಟ್ ಸಿಕ್ಕರೆ ಮಾತ್ರ ಅವರು ಕಾಂಗ್ರೆಸ್ ಸೇರುವಂಥದ್ದು ಇಲ್ಲದೇ ಇದ್ದರೆ ಅವರು ಕಾಂಗ್ರೆಸ್ನ ವಿಚಾರದಲ್ಲಿ ಬೇರೆ ತೀರ್ಮಾನವನ್ನು ಮಾಡುವಂಥದ್ದು ಸ್ಪಷ್ಟ ಇವತ್ತಿನ ಜಿ ಟಿ ದೇವೇಗೌಡರ ಮಾತಿನ ಮೂಲಕವಾಗಿ ಕ್ಲಿಯರ್ ಆಗಿದೆ ಜಿ ಟಿ ದೇವೇಗೌಡರಿಗೆ ಜೆ ಡಿ ಎಸ್ಗೂ ಸಂಬಂಧ ಸಂಪೂರ್ಣವಾಗಿ ಮುಗಿದ ರೀತಿಯಲ್ಲಿ ಕಂಡಿದೆ ಅರವಿಂದ್ ಎಸ್ ಕೆ ಪಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಅಲ್ಲಿಗೆ ಒಂದ್ ಕಡೆ ಕಾಂಗ್ರೆಸ್ನಿಂದ ಹೊರಗಡೆ ಕಾಲಿಟ್ಟಿದ್ದಾರೆ ಸಿಎಂ ಇಬ್ರಾಹಿಂ ಮತ್ತೊಬ್ರು ಕಾಂಗ್ರೆಸ್ ಬರದಕ್ಕೆ ರೆಡಿಯಾಗಿದ್ದಾರೆ ಜಿ ಟಿ ದೇವೇಗೌಡ ಆದರೆ ಷರತ್ತುಗಳು ಅನ್ವಯ ಅಂತ ಆದರೆ ಚುನಾವಣೆ ಇನ್ನೂ ಒಂದು ವರ್ಷ ಇರೋದ್ರಿಂದ ಈಗಲೇ ಯಾರೂ ಕೂಡ ದೊಡ್ಡ ನಿರ್ಧಾರ ತಗೊಳ್ಳಲ್ಲ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಚುನಾವಣೆ ಹತ್ತಿರ ಬರ್ತಾ ಬರ್ತಾ ಚೌಕಾಸಿ ರಾಜಕೀಯ ನಡೆಯುತ್ತೆ ಏನಾಗುತ್ತೆ ಅಂತಕ್ಕಂಥದನ್ನು ಕಾದ್ ನೋಡೋಣ